नमस्कार संयुक्त कर्नाटक न्यूज़ 7 के स्वागत नानु प्रकाश चळगिरि नानु चुनावणेगे निल्लुवुदिल्ल स्नेह संबंधक्के बेले कोट्टु नम्मवरिगागि नन्न मामा बोम्मय्यवरिगागि बेंबलवागि निल्लुत्तेने एंदु चित्रनट किच्च सुदीप स्पष्टपडिसिद्दारे ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವರಾಜ ಬೊಮ್ಮಾಯಿ ಅವರು ನಾನು ಚಿಕ್ಕವನಿದ್ದಾಗಿನಿಂದ ಜೊತೆಯಾಗಿದ್ದಾರೆ ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಜೊತೆಯಾಗಿದ್ದವರು ಅವರಿಗಾಗಿ ನಾನು ಇಂದು ಬಂದಿದ್ದೇನೆ ಆದರೆ ಅವರೇ ಚುನಾವಣೆಗೆ ನಿಲ್ಲು ಎಂದು ಹೇಳಿದರು ನಾನು ಸ್ಪರ್ಧಿಸಲ್ಲ ಎಂದರು ಸಮ್ ಪೀಪಲ್ ತುಂಬಾ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ ಆ ಟೈಮ್ ಅಲ್ಲಿ ಆಕ್ಚುಲಿ ಮಾಮಾ ಅವಾಗ ಎಂಟ್ರಿ ಕೊಡ್ತಾ ಇದ್ದರು ರಾಜಕೀಯಕ್ಕೆ ಅಲ್ವಾ सो आ टाइम ननगर परिचय टुडे ई एम वेरी हैपी लीडरशिप नडेदंत केस व्यक्तित्व के नानु तुम्बा तले बगवनु एल्लदक्किंत हेच्चागि सो आ व्यक्ति पर नानु नन्न सपोर्ट न कोडोदक्के इष्टपडुत्तीनि एंड आ व्यक्तिगे सपोर्ट कोडोदक्के इष्टपडुत्तीनि अंत हेळोदक्के नानु इल्लिगे बंदिरोदु विच ई ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ ನಾಳೆನೂ ಅದೇ ಹೇಳ್ತೀನಿ ನೆನ್ನೆನೂ ಅದೇ ಹೇಳ್ತಾ ಇದೀನಿ ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ ಅವರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಟ ಸುದೀಪ್ ಬೆಂಬಲದಿಂದ ಪಕ್ಷ ಹಾಗೂ ಪ್ರಚಾರಕ್ಕೆ ದೊಡ್ಡ ಶಕ್ತಿ ಬಂದಂತಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು ನಟ ಸುದೀಪ್ ಅವರೊಂದಿಗೆ ಕರೆಯಲಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುದೀಪ್ ಅವರ ಪ್ರಚಾರವನ್ನ ಸೂಕ್ತವಾಗಿ ಆಯೋಜಿಸಲಾಗುವುದು ಅವರ ಅಭಿಮಾನಿಗಳನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ ಸದ್ಬಳಕೆ ಮಾಡಿಕೊಳ್ಳಲಾಗುವುದು ನಮ್ಮ ವೈಯಕ್ತಿಕ ಸಂಬಂಧದಿಂದ ನಿರ್ಣಯ ತೆಗೆದುಕೊಂಡಿದ್ದಾರೆ ನಾನು ಸೂಚಿಸುವಲ್ಲಿ ಪ್ರಚಾರ ಮಾಡುತ್ತಾರೆ ಬಿಜೆಪಿ ಪರವಾಗಿಯೂ ಅವರು ಪ್ರಚಾರ ಮಾಡುವುದರಿಂದ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತಾಗಿದೆ ಅವರ ಸಮಯ ಗೌರವವನ್ನ ಗಮನದಲ್ಲಿಟ್ಟುಕೊಂಡು ಸುದೀಪ್ ಅವರು ಪ್ರಚಾರಕ್ಕೆ ನಿಂತಿರುವುದು ಕರ್ನಾಟಕದಲ್ಲಿ ವಿದ್ಯುತ್ ಸಂಚಲನವಾದಂತಾಗಿದೆ ಎಂದರು ಅವರಿಗೆ ಕ್ಯಾಂಪೇನ್ ಗೆ ಯಾವ ಯಾವ ರೀತಿ ಪ್ಲಾನ್ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕೂತ್ಕೊಂಡು ತೀರ್ಮಾನವನ್ನ ಮಾಡುತ್ತೇವೆ ಅವರಿಗೂ ಕೂಡ ಅನುಕೂಲ ಆಗಬೇಕು ಮತ್ತು ಕ್ಯಾಂಪೇನ್ ಕೂಡ ಎಲ್ಲ ಕಡೆ ಆಗಬೇಕು ಪ್ಲಸ್ ಅವರ ಫ್ಯಾನ್ಸ್ ಗೂ ಕೂಡ ಎಲ್ಲ ರೀತಿಯ ಏನು ಅವರಿಗೆ ಅನ್ನತ ಇಲ್ಲದಂಗೆ ಅವರ ಫ್ಯಾನ್ಸ್ ಅನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರಚಾರವನ್ನ ಸುದೀಪ್ ಅವರಿಗೆ ನಾವು ಬಳಕೆಯನ್ನು ಮಾಡ್ತೇವೆ ಸದ್ಬಳಕೆಯನ್ನು ಮಾಡ್ತೇವೆ ಮತ್ತು ಅವರದೇ ಆದಂತ ಕೆಲವು ವಿಚಾರಧಾರೆಗಳಿದ್ದಾವೆ ದೇಶದ ಬಗ್ಗೆ ಕರ್ನಾಟಕದ ಬಗ್ಗೆ ಅವನ್ನ ಹೋಗ್ತಾ ಹೋಗ್ತಾ ಅವರು ಪ್ರಚಾರದಲ್ಲಿ ಎಲ್ಲವನ್ನೂ ಕೂಡ ಹೇಳ್ತಾರೆ ಇದು ಒಂದು ದೊಡ್ಡ ಶಕ್ತಿ ನಮಗೆ ಬಂದಂಗಾಗಿದೆ ಸುದೀಪ್ ಅವರು ನಮ್ಮ ಜೊತೆಗೆ ಸೇರಿರುವಂತದ್ದು ನಮ್ಮ ಪಕ್ಷಕ್ಕೆ ನಮ್ಮ ಪ್ರಚಾರಕ್ಕೆ ಬಹಳ ದೊಡ್ಡ ಶಕ್ತಿ ಬಂದಂಗಾಗಿದೆ ಅದನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ ಮತ್ತು ಮೋದಿ ಮುಖ ತೋರಿಸಿದ್ರು ಓಟು ಗಿಟ್ಟುವುದಿಲ್ಲ ನನ್ನ ಮುಖ ತೋರಿಸಿದ್ರು ಮತ ಬರುವುದಿಲ್ಲ ಎಂದು ಅರಿತುಕೊಂಡ ಬಸವರಾಜ ಬೊಮ್ಮಾಯಿ ಅವರು ಚಿತ್ರನಟರ ಮುಂದೆ ಶರಣಾಗಿದ್ದಾರೆ ಎಂದು ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ ಈ ಕುರಿತು ಟ್ವೀಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್ ಬಿಜೆಪಿಗೆ ತೋರಿಸಲು ರಾಜಕೀಯ ನಾಯಕರಿಲ್ಲದ ಕಾರಣ ಸಿನಿಮಾ ನಾಯಕರ ಮೊರೆ ಹೋಗಿದೆ ಬಿಎಸ್ ಯಡಿಯೂರಪ್ಪ ಮುಖವನ್ನ ಮರೆಮಾಚಲು ಮುಂದಾದ ಬಿಜೆಪಿಗೆ ಈಗ ವರ್ಚಸ್ಸಿರುವ ನಾಯಕರಿಲ್ಲದಿರುವುದು ದುರಂತ ಎಂದು ಹೇಳಿದೆ ಕಳೆದ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆದಂತೆಯೇ ವರುಣ ಕೋಲಾರದಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಲು ಅನುಭವಿಸಲಿದ್ದು ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಹೋಗುವುದಿಲ್ಲ ಎಂದು ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಭವಿಷ್ಯ ನುಡಿದಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯಗೆ ಈಗಾಗಲೇ ವರುಣ ಟಿಕೆಟ್ ಘೋಷಣೆಯಾಗಿದೆ ಕೋಲಾರದಲ್ಲೂ ಅವರು ಟಿಕೆಟ್ ಪಡೆಯಬಹುದು ಮಾಡಿದ ಪಾಪದ ಕೆಲಸಗಳಿಂದಲೇ ಸಿದ್ದರಾಮಯ್ಯ ಸೋಲುನಲ್ಲಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಪಾಪದ ಕೊಡ ತುಂಬಿದ್ದು ನೆಲಕಚ್ಚುವುದು ನಿಶ್ಚಿತ ಎಂದರು ಕಳೆದ 2018 ರ ಚುನಾವಣಾ ಫಲಿತಾಂಶ ಏನಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದೇ ರೀತಿ ಕೋಲಾರದಲ್ಲೂ ಕೂಡ ಆಗುತ್ತೆ ವರುಣ ಕ್ಷೇತ್ರದಲ್ಲೂ ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಅವರು ಮಾಡಿದಂತ ಪಾಪದ ಕೆಲಸ ಈ ರಾಜ್ಯದಲ್ಲಿ ಈ ಸಮಾಜ ಏನೈತೆ ಕುರುಪ ಸಮಾಜವನ್ನ ಸಂಪೂರ್ಣವಾಗಿ ನೆಲಕಚ್ಚಿಸಿಬಿಟ್ಟಿದ್ದಾರೆ ಅವರು ಹಾಗಾಗಿ ಆ ಪಾಪದ ಕೊಡ ತುಂಬಿರೋದ್ರಿಂದ ಕೋಲಾರದಲ್ಲಿ ಮೂರನೇ ಪ್ಲೇಸ್ ಆಗುತ್ತೆ ವರುಣ ಕ್ಷೇತ್ರದಲ್ಲೂ ಕೂಡ ಪ್ರಬಲವಾದಂತ ಆಕಾಂಕ್ಷೆಯನ್ನ ಅಭ್ಯರ್ಥಿಯನ್ನ ಪಕ್ಷ ಈಗಾಗಲೇ ಗುರುತಿಸೈತೆ
ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 9ರಂದು ಭೇಟಿ ನೀಡಲಿದ್ದು ವನ್ಯಜೀವಿ ಸಫಾರಿ ನಿಷೇಧಿಸಿ ಚಾಮರಾಜನಗರ ಜಿಲ್ಲಾಧಿಕಾರಿ ರಮೇಶ್ ಆದೇಶ ಹೊರಡಿಸಿದ್ದಾರೆ. ಇಂದಿನಿಂದ ಏಪ್ರಿಲ್ 9ರವರೆಗೆ ವನ್ಯಜೀವಿ ಸಫಾರಿಯನ್ನು ನಿರ್ಬಂಧಿಸಲಾಗಿದೆ. ಜೊತೆಗೆ ಬಂಡೀಪುರ ವ್ಯಾಪ್ತಿಯಲ್ಲಿ ಬರುವ ರೆಸಾರ್ಟ್, ಹೋಮ್ಸ್ಟೇ, ಲಾಡ್ಜ್ಗಳಲ್ಲಿ ಜನರ ವಾಸ್ತವ್ಯ, ತಂಗುವಿಕೆ, ಭೇಟಿಯನ್ನು ಈ ಅವಧಿಯಲ್ಲಿ ನಿಷೇಧಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಏಪ್ರಿಲ್ 9ರಂದು ಬಂಡೀಪುರಕ್ಕೆ ಆಗಮಿಸಿ 50ನೇ ವರ್ಷದ ಹುಲಿ ಯೋಜನೆ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರೂ ಮಹಾರಾಷ್ಟ್ರ ಸರ್ಕಾರ ಎರಡೂ ರಾಜ್ಯಗಳ ಗಡಿ ಭಾಗದಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ. ಮಹಾರಾಷ್ಟ್ರ ಸರ್ಕಾರ ಇದೇ ರೀತಿ ಉದ್ದಟತನ ಮುಂದುವರೆಸಿದರೆ ಕರ್ನಾಟಕ ಸರ್ಕಾರವು ಕೂಡ ಮಹಾರಾಷ್ಟ್ರ ಗಡಿಯಲ್ಲಿರುವ ಕನ್ನಡಿಗರ ರಕ್ಷಣೆಗೆ ಇದೇ ರೀತಿಯ ವಿಮೆ ಜಾರಿಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆ ನೀಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಗಡಿಯಲ್ಲಿರುವ ಕೆಲವರಿಗೆ ವಿಮೆ ನೀಡುವ ಆದೇಶ ಮಾಡಿರುವುದನ್ನು ಖಂಡಿಸಿ ಟ್ವೀಟ್ ಮಾಡಿರುವ ಅವರು, ಕರ್ನಾಟಕದ ಗಡಿಯಲ್ಲಿ ಇರುವವರಿಗೆ ಮಹಾರಾಷ್ಟ್ರ ಸರ್ಕಾರ ವಿಮೆ ಜಾರಿ ಮಾಡಿರುವುದು ಉದ್ದಟತನದ ಪರಮಾವಧಿಯಾಗಿದ್ದು ಇದು ಎರಡು ರಾಜ್ಯಗಳ ನಡುವಿನ ಬಾಂಧವ್ಯ ಕದಡುವ ಪ್ರಯತ್ನವಾಗಿದೆ ಎಂದಿದ್ದಾರೆ. ಕೃಷಿ ತಜ್ಞ, ಕೃಷಿ ಋಷಿ ಎಂದೇ ಗುರುತಿಸಿಕೊಂಡಿದ್ದ ಮೂಡುಬಿದ್ರೆ ಬನ್ನಡಕದ ಸೋನ್ಸ್ ಫಾರ್ಮ್ನ ಪ್ರಗತಿಪರ ಕೃಷಿಕ ಡಾಕ್ಟರ್ ಎಲ್ಸಿ ಸೋನ್ಸ್ ಇಂದು ಬೆಳಗ್ಗೆ ನಿಧನರಾದರು. ಸೋನ್ಸ್ ಅವರು ಕೃಷಿಗಾಗಿಯೇ ತಮ್ಮ ಜೀವನವನ್ನು ಪುಡಿಪಾಗಿಟ್ಟು ಕೃಷಿ ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ್ದಾರೆ. ಮಂಗಳವಾರ ತಮ್ಮ 89ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಅವರು ಬುಧವಾರ ಮುಂಜಾನೆ ನಿಧನರಾದರು. ಅವರಿಗೆ ಪತ್ನಿ, ಇಬ್ಬರು ಪುತ್ರರು, ಓರ್ವ ಪುತ್ರಿ ಇದ್ದಾರೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?